ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆ ನಂತರ ಕೊಡ್ತೀವಿ ಅಂತ ಹೇಳಿದರು, ಆದರೆ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೆ ಪ್ರಕಟ ಮಾಡುವ ಸಾಧ್ಯತೆ ಹೆಚ್ಚಿದೆ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಇನ್ ಕೇಸ್ ಹಿಂದೆ ಪ್ರಕಟ ಮಾಡಿಲ್ಲ ಅಂದರೆ ಅದನ್ನು ಕೆ ಇ ಅವರು ಕೂಡ ನೋಟಿಫೈ ಮಾಡ್ತಾರೆ, ರಿಸಲ್ಟ್ ಡೇಟಾ ನೋಟಿಫೈ ಮಾಡ್ತಾರೆ. ನಿಮಗೆ ರಿಸಲ್ಟ್ ಡಿಲೇ ಆಗಿರೋ ಕಾರಣ ಮತ್ತು ರಿಪೋರ್ಟಿಂಗ್ ಕಾಲೇಜಸ್ ಕೂಡ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಇದೆ. ಅದರ ನಂತರ ಮೇಯ್ನಾಗಿ ಇಂಪಾರ್ಟೆಂಟ್ ಮಾಹಿತಿ ನೋಡೋದಾದ್ರೆ ಇಲ್ಲಿ ಎರಡನೇ ಮಾಹಿತಿ ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಇಂಜಿನಿಯರಿಂಗ್, ಕೃಷಿ, ಪಶುವೈದ್ಯಕೀಯ ಇತ್ಯಾದಿಗಳಿಗಾಗಿ ವಿಶೇಷ ಮಾಪನವನ್ನು 3/12/2022 ಇಂಜಿನಿಯರಿಂಗ್ ಸೀಟ್ಗಳನ್ನು ಹಂಚಿಕೆ ಮಾಡಿದ್ದ ಮತ್ತು ವೈದ್ಯಕೀಯ ಸೀಟ್ಗಳನ್ನು ಆಯ್ಕೆ ಮಾಡಿದ್ದ ಮತ್ತು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಿಂದ ಅನುಮತಿ ಪಡೆದ ನಂತರ ಶರಣಾಗತ ವೈದ್ಯಕೀಯ ಸೀಟ್ಗಳನ್ನು ಪಡೆದ ಅಭ್ಯರ್ಥಿಗಳು ಖಾಲಿ ಹುದ್ದೆಗಳಿಗೆ ಒಳಪಟ್ಟು ನಡೆಸಲಾಗುವುದು. ಇಲ್ಲಿ ಯಾವ ವಿದ್ಯಾರ್ಥಿಗಳು ಸರೆಂಡ್ ಮಾಡಿದಿರೋ ಅದೇ ರೀತಿ ಎಕ್ಸಿಟ್ ಆಗಿರ್ತಾರೆ, ಅದೇ ರೀತಿ ನಿಮಗೆ ಸೀಟ್ ಸಿಕ್ಕಿರೋಲ್ಲ, ನಾನಾ ರೀಸನ್ಗಳಿಂದ ನೀವು ಅಥವಾ ಫೀಸ್ ಕಟ್ಟಿರಲ್ಲ, ಇಲ್ಲ ಫೀಸ್ ಕಾಸ್ಟ್ಲಿ ಆದರೂ ಕೂಡ ನೀವು ಹೊರಗಡೆ ಹೋಗಿರ್ತೀರ, ಇನ್ನು ನಾನಾ ರೀಸನ್ಗಳಿಂದ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸ್ಪೆಷಲಾಗಿ ಮಾಪಪ್ರೋಣ ಅಂತ ಮಾಡ್ತಾರೆ. ಇದು ಮಾಪಪ್ರೋಣ ವರ್ಷ ಮಾಡ್ತಾಯಿದ್ರು. ಇಲ್ಲಿ ಏನಾಗುತ್ತೆ ಅಂದರೆ ಯಾವುದು ಸೀಟ್ಗಳು ಮಿಕ್ಕಿದ್ದಾವೆ ಆ ಸೀಟ್ಗಳು ಸಿಗ್ತವೆ. ಇಲ್ಲಿ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಒಳ್ಳೊಳ್ಳೆ ಸೀಟ್ ಸಿಗೋಕ್ಕೆ, ಯಾಕಂದರೆ ಯಾವ ಕಲರ್ಸಲ್ಲಿ ಮಿಕ್ಕಿರ್ತವೆ ಅದನ್ನು ನೀವು ಆರಾಮಾಗಿ ಪಡ್ಕೋಬೋದು. ಇಲ್ಲಿ ನಿಮಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಅಪ್ಲೈ ಮಾಡೋರು ಕಡಿಮೆ ಇರ್ತಾರೆ, ಹಾಗಾಗಿ ನೀವು ಆರಾಮಾಗಿ ಸೀಟ್ನ ಗೆಟ್ ಮಾಡ್ಕೋಬೋದು. ಈ ಮಾಪಪ್ರೋಣ ಬಂದುಬಿಟ್ಟು 3ನೇ ತಾರೀಕಿಂದ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಹೈಕೋರ್ಟ್ ಪರ್ಮಿಷನ್ ತಗೊಂಡು ಕೊಡಬೇಕಾಗುತ್ತೆ, ಯಾಕಂದರೆ ಹೈಕೋರ್ಟ್ ಅವರು ನೋಟಿಫೈ ಮಾಡಿರೋ ಪ್ರಕಾರ ಈ ತಿಂಗಳು ಎಂಡ್ ಡೇ ಲಾಸ್ಟ್ ಡೇಟ್ ಆಗಿತ್ತು ನಿಮಗೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಸೋಕ್ಕೆ. ಬಟ್ ಮತ್ತೆ ಡಿಲೇ ಆಗ್ತಾ ಬಂದ ಕಾರಣ ಮತ್ತೆ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ ಒಪ್ಪಿಗೆ ಪಡ್ಕೊಂಡು ನಂತರ ಅವರು ಮತ್ತೆ ಸ್ಪೆಷಲ್ ಮಾಪಪ್ರೋಣನ್ನು ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಇದು ಕೂಡ ತಯಾರಾಗಿರಿ. ಯಾವೆಲ್ಲ ವಿದ್ಯಾರ್ಥಿಗಳು ಸೀಟಿಂದ ವಂಚನೆ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾಪಪ್ರೋಣ ಕೂಡ ಹೆಲ್ಪ್ಫುಲ್ ಆಗುವ ಸಾಧ್ಯತೆ ಹೆಚ್ಚು ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.